ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಯೂಟಿಫುಲ್ ಆಗಿ ಟೇಸ್ಟಿಯಾದಂಥ ರೆಸಿಪಿ ವೀಡಿಯೋಗೆ. ಇವತ್ತು ನಾನು ಸಿಂಪಲಾದ ಟೊಮ್ಯಾಟೊ ರೈಸ್ ಯಾವ ರೀತಿಯಾಗಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಟೊಮ್ಯಾಟೊ ಬಾತ್ ಅಲ್ಲ, ಟೊಮ್ಯಾಟೊ ರೈಸ್. ಇವತ್ತು ಮಂಗಳ ಗೌರಿ ಪೂಜೆ ಇತ್ತು, ಅಂದರೆ ನಾನು ಕೂಡ ಈ ಒಂದು ತಿಂಗಳಲ್ಲಿ ಅಂದರೆ ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿ ವ್ರತನ ಮಾಡ್ತೀನಿ. ಪ್ರತಿಯೊಂದು ಮಂಗಳವಾರ ಪೂಜೆನ ಮಾಡ್ತೀನಿ. ಸೊ ಇವತ್ತು ಕೂಡ ಮಂಗಳವಾರ ಆಗಿದೆ, ಮಂಗಳ ಗೌರಿ ಪೂಜೆನ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ರೆಡಿ ಆಯಿತು. ಹಾಗೆ ಇಂದಿನ ಬ್ಲಾಗಲ್ಲಿ ನಾನು ಯಾವ ರೀತಿಯಾಗಿ ಮಂಗಳ ಗೌರಿ ಪೂಜೆನ ಮಾಡ್ತೀನಿ ಅಂತ ಹೇಳಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ನಿಮಗೇನಾದರೂ ಆ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆಯೇ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಇನ್ನು ಪೂಜೆ ಮಾಡ್ತಾ ಇರೋದ್ರಿಂದ ಇವತ್ತು ನಾನು ಸಿಂಪಲಾಗಿ ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀನಿ. ನಾನು ಅದೇ ವಿಡಿಯೋದಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿನೂ ಕೂಡ ಹಾಕೋದಕ್ಕೆ ನೋಡಿದೆ. ಸ್ವಲ್ಪ ಲೆಂದಿ ಆಗಿರೋದ್ರಿಂದ ನಾನು ಆ ಒಂದು ವಿಡಿಯೋಗೆ ಈ ಒಂದು ರೆಸಿಪಿ ವಿಡಿಯೋನ ಆ್ಯಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಸಪ್ರೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತಂದರೆ, ರೆಸಿಪಿ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ರೆಸಿಪಿನ ಟ್ರೈ ಮಾಡಿ, ಯಾವ ರೀತಿಯಾಗಿ ಬಂತು ಅನ್ನೋದನ್ನು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಪೂಜೆ ಎಲ್ಲ ಆಯಿತು, ಹಾಗೆಯೇ ಇವಾಗ ತಿಂಡಿ ಮಾಡೋದಕ್ಕೂ ಬಂದಿದ್ದೀನಿ. ಇವತ್ತು ಸಿಂಪಲಾದ ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀನಿ, ಟೊಮ್ಯಾಟೊ ರೈಸ್ ಬಾತ್. ಇದು ಟೊಮ್ಯಾಟೊ ರೈಸ್ ಅಂತ ಹೇಳ್ಬೋದು. ನಾನು ಮೊದಲು ಕುಕ್ಕರಲ್ಲಿ ಅನ್ನ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದು ಬಾಂಡ್ಲಿಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಕಾದಿದ ನಂತರ ಸಾಸಿವೆ 1 ಸ್ಪೂನ್, ಜೀರಿಗೆ 1 ಸ್ಪೂನ್, 3 ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಇದಕ್ಕೆ ಒಂಥರ ಕಡಲೆಬೇಳೆ ಒಳ್ಳೆ ರುಚಿ ಕೊಡುತ್ತೆ. ಹಾಗೆ ನೆನೆಸಿಟ್ಕೊಂಡಿರುವಂಥ ಬಟಾಣಿನೂ ಕೂಡ ಹಾಕೋತಾ ಇದ್ದೀನಿ. ಬಟಾಣಿ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ, ಇದಕ್ಕಂತೂ ಮಸ್ಟ್ ಅಂಡ್ ಶುಡ್ ಅಂತಲೇ ಹೇಳ್ಬೋದು. ಸ್ಕಿಪ್ ಮಾಡೋಕ್ಕೆ ಹೋಗೋಕ್ಕೆ ಹೋಗಬೇಡಿ. ನೆಕ್ಸ್ಟು ನಾನಿಲ್ಲಿ 1 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು, ಹಾಗೆ 3 ಹಸಿಮೆಣಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಉರಿಬೇಕು, ಅಂದರೆ ಫ್ರೈ ಮಾಡ್ಕೋಬೇಕು. ಹಸಿ ಬಟಾಣಿ ಆಗಿರೋದ್ರಿಂದ, ಅಂದರೆ ಒಣ ಬಟಾಣಿನ ನೆನೆಸಿಟ್ಕೊಂಡಿದ್ದೆ, ಅದು ಸ್ವಲ್ಪ ಮೊಳಕೆನೂ ಕೂಡ ಬಂದಿತ್ತು, ಫ್ರಿಜ್ಜಿಗೆ ಎತ್ತಿಟ್ಕೊಂಡಿರಲಿಲ್ಲ. ಸೊ ಈ ರೀತಿಯಾದ ಬಟಾಣಿ ಅಥವಾ ಹಸಿ ಬಟಾಣಿ ಇದ್ದರೆ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವೇನಾದರೂ ಅರ್ಧಂಬರ್ಧ ಫ್ರೈ ಮಾಡಿದ್ರೆ ಅಥವಾ ಫ್ರೈ ಮಾಡೋದಕ್ಕೆ ಬಿಡಲಿಲ್ಲ ಅಂದರೆ ಒಂಥರ ಸ್ಮೆಲ್ ಬರುತ್ತೆ, ಅದನ್ನು ಯಾವ ರೀತಿ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ಬಟಾಣಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ನಾನಿಲ್ಲಿ ಮೀಡಿಯಂ ಸೈಜ್ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಅದನ್ನು ಕೂಡ ಹಾಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗೋಷ್ಟರೊಳಗೆ 1 ಟೊಮ್ಯಾಟೊ ಪ್ಯೂರಿನ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನಿಲ್ಲಿ ಟೊಮ್ಯಾಟೊ ಪ್ಯೂರಿ ಮಾಡ್ಕೊಳ್ಳೋದಕ್ಕೆ 4 ಟೊಮ್ಯಾಟೊನ ತೊಗೊಂಡಿದ್ದೀನಿ, ಮೀಡಿಯಂ ಸೈಜ್ ಟೊಮ್ಯಾಟೊನ ತೊಗೊಂಡಿದ್ದೀನಿ. ಮೊದಲು ಈ ರೀತಿ ಟೊಮ್ಯಾಟೊನ ಹೆಚ್ಕೊಳ್ಳಿ, ನಂತರ ಒಳಗಡೆ ಏನಾದರೂ ಹುಳ ಆಗಿದೆಯಾ ಅದೆಲ್ಲ ನೋಡಿಕೊಂಡು ನಂತರ ಈ ರೀತಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಮೀಡಿಯಂ ಸೈಜಾಗಿ ಕಟ್ ಮಾಡಿಕೊಂಡು, ಹೇಗಿದ್ರೂ ರುಬ್ಬೋದಲ್ವಾ ಅಂತ ಹೇಳಿ ಮೀಡಿಯಂ ಸೈಜಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆಯೇ ಹುಳಿ ಟೊಮ್ಯಾಟೊನ ತಗೊಳ್ಳಿ. ಈ ಫಾರಮ್ ಟೊಮ್ಯಾಟೊ ಬರುತ್ತೆ ಗೊತ್ತಾ, ಅದನ್ನು ತಗೊಳಕ್ಕೆ ಹೋಗಬೇಡಿ. ಆ ಒಂದು ಟೊಮ್ಯಾಟೊ ಬಳಸಿದ್ರೆ ಈ ಒಂದು ರೆಸಿಪಿ ಚೆನ್ನಾಗಿ ಬರೋದಿಲ್ಲ. ಈಗ ಇಲ್ಲಿ ನಾನು ಟೊಮ್ಯಾಟೊಗೆ ನೀರನ್ನ ಹಾಕದೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನೋಡ್ಬೋದು ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈರುಳ್ಳಿನ ಇನ್ನೊಂದು ಸತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಟೊಮ್ಯಾಟೊ ಪ್ಯೂರಿನೂ ಕೂಡ ಹಾಕ್ಕೊಂಡು ಟೊಮ್ಯಾಟೊ ಪ್ಯೂರಿ ಚೆನ್ನಾಗಿ ಫ್ರೈ ಆಗಬೇಕು. ಮೇಲ್ಗಡೆ ಎಣ್ಣೆ ತೇಲಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಟೊಮ್ಯಾಟೊದಲ್ಲಿ ಎಕ್ಸ್ಟ್ರಾ ನೀರಿನ ಅಂಶ ಇರುತ್ತೆ ನೋಡಿ, ಅದೆಲ್ಲ ಚೆನ್ನಾಗಿ ಹೀರ್ಕೋಬೇಕು. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಜಾರಿಗೆಲ್ಲ ನೀರನ್ನ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಅದರಲ್ಲಿ ಎಷ್ಟು ಪ್ಯೂರಿ ಇರುತ್ತೋ ಅದನ್ನು ಮಾತ್ರ ಹಾಕ್ಕೊಳ್ಳಿ, ಓಕೆನಾ? ಈಗ ನೋಡ್ಬೋದು ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಹಂತದಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ, ಅಂದರೆ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ, ಹಾಗೆ ಚಿಟಿಕೆಯಷ್ಟು ಅರಿಶಿನ, ಜೊತೆಗೆ 1 ಸ್ಪೂನ್ ಆಗೋಷ್ಟು ಬರೀ ಧನಿಯಾದ ಪೌಡರ್, ಅಂದರೆ ಸಾಂಬಾರ್ ಪೌಡರ್ ಅಲ್ಲ, ಬರೀ ಧನಿಯಾನ ಮಾತ್ರ ಬೆಚ್ಚಗೆ ಮಾಡಿಕೊಂಡು ಪೌಡ್ರ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಡಿಫಾಲ್ಟಾಗಿ ನಾನು ಈ ರೀತಿ ಮಾಡಿ ಒಂದು ಇನ್ನೊಂದು 8 ಕಂಟೈನರ್ ಬಾಕ್ಸಲ್ಲೂ ಕೂಡ ಎತ್ತಿಟ್ಕೊಂಡಿರ್ತೀನಿ. ಒಂದಷ್ಟು ರೆಸಿಪಿಗೆ ನಾವು ಬರೀ ಧನಿಯಾ ಪೌಡರ್ ಹಾಕಿದ್ರೆ ಮಾತ್ರ ಸೂಕ್ತ ಅಂತ ಅನಿಸುತ್ತೆ. ಇಲ್ಲಿ ನೋಡ್ಬೋದು 2 ನಿಮಿಷ ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿ ಕುದಿಸಿದ ನಂತರ ನೀರೆಲ್ಲ ಹಿಂಗಿದೆ, ಹಾಗೆಯೇ ಟೊಮ್ಯಾಟೊನೂ ಕೂಡ ಒಂದೊಳ್ಳೆ ಕಲರ್ ಬಂದಿದೆ, ಜೊತೆಗೆ ಎಣ್ಣೆನೂ ಕೂಡ ತೇಲ್ತಾ ಇತ್ತು.
ಈ ಹಂತದಲ್ಲಿ ಒಂದು ಸತಿ ಕೈಯಾಡಿಕೊಂಡು ನಂತರ ನಾವು ಕುಕ್ಕರಲ್ಲಿ ಅನ್ನನ ಬೇಯಿಸಿಟ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಒಂದು ತಟ್ಟೆಗೆ ಆರಾಕೋಬೋದು. ಅಥವಾ ಕುಕ್ಕರ್ ಕೂಗಿದ ನಂತರ ನಾವು ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ರು ಕೂಡ ಅನ್ನ ಸ್ವಲ್ಪ ಚೆನ್ನಾಗಿ ಉಡಿ ಉಡಿಯಾಗಿರುತ್ತೆ. ಈಗ ನಾನಿಲ್ಲಿ ಅನ್ನ ಎಷ್ಟು ಬೇಕು ಅಂದರೆ ಈ ಗೊಜ್ಜಿಗೆ ತಕ್ಕಂತೆ ಅನ್ನನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಮಿಕ್ಸ್ ಮಾಡಿದ ನಂತರ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಸೇಮ್ ಟೊಮೆಟೊ ಬಾತ್ ಥರ ಕಾಣಿಸ್ತಿದೆ. ಹಾಗೆಯೇ ನೀವೇನಾದರೂ ಹಿಂದಿನ ದಿನ ಅನ್ನ ಉಳ್ಕೊಂಡಿದ್ರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮ್ಗೆ ಯಾರಿಗೂ ಕೂಡ ಗೊತ್ತಾಗಲ್ಲ ಬಿಸಿ ಅನ್ನನೇ ಅಂತ ಅಂದ್ಕೊಂಡ್ಬಿಡ್ತಾರೆ. ಅಷ್ಟು ಟೇಸ್ಟಿಯಾದಂಥ ಈ ಒಂದು ಟೊಮ್ಯಾಟೊ ರೈಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಒಂದ್ಸತಿ ಟ್ರೈ ಮಾಡಿ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಕೊನೆಯದಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಕೊತ್ತಂಬರಿ ಸೊಪ್ಪನ್ನ ಹಾಕಿದ ನಂತರ ಜಾಸ್ತಿ ಕೈಯಾಡೋಕ್ಕೂ ಹೋಗಬೇಡಿ, ಹಾಗೆಯೇ ಬೇಯಿಸೋಕ್ಕೆ ಹೋಗಬೇಡಿ. ಅಲ್ಲಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಿಕ್ಕಿದ್ರಂತೂ ಒಂದೊಳ್ಳೆ ಫ್ಲೇವರ್ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ನೀವು ಕೂಡ ಟೊಮೆಟೊ ರೈಸ್ ಬಾತ್ನ ಮಾಡಿ, ಸಿಂಪಲ್ ಆಗಿರುತ್ತೆ, ಹಾಗೆಯೇ ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ಸೊ ಈ ರೀತಿಯಾಗಿತ್ತು ಇವತ್ತಿನ ರೆಸಿಪಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.